ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಐಎಎಸ್ ಪ್ರಸ್ತುತಪಡಿಸುವ ನ್ಯೂಸ್ ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 5 ಆಗಸ್ಟ್ 2022 ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ಗಳ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್, ರಿಮೆಂಬರಿಂಗ್ ಅನ್ ಎಕ್ಸ್ಪಲ್ಷನ್, ರೀಮೇಕಿಂಗ್ ಅನ್ ಅಪಾರ್ಚುನಿಟಿ. ಈ ಒಂದು ಆರ್ಟಿಕಲಲ್ಲಿ ಬಹುಮುಖ್ಯವಾಗಿ ನಾವು ಚರ್ಚೆ ಮಾಡ್ತಿರುವಂತಹ ವಿಷಯ ಭಾರತ ಮತ್ತು ಉಗಾಂಡ ನಡುವಿನ ಸಂಬಂಧಗಳಿಗೆ ಸಂಬಂಧಿಸಿದಂತಹ ವಿಷಯವಾಗಿರುತ್ತದೆ. ಮೊದಲನೇ ಹಂತದಲ್ಲಿ ಉಗಾಂಡದಲ್ಲಿ ಭಾರತೀಯರ ಮೇಲೆ ಆದಂತಹ ದೌರ್ಜನ್ಯ, ಇವತ್ತಿಂದ 50 ವರ್ಷಗಳ ಹಿಂದೆ ಏನು ನಡೆದಿತ್ತೋ ಅದನ್ನು ಮರೆತು ಮುಂದಿನ ದಿನಗಳಲ್ಲಿ ಇರುವಂತಹ ಸಂಬಂಧಗಳು, ಇವತ್ತು ಭಾರತ ಮತ್ತು ಉಗಾಂಡ ನಡುವೆ ಏನಿದಾವೋ ಅದರಿಂದ ಲಾಭವನ್ನು ಪಡ್ಕೊಳ್ಳುವಂಥದ್ದು ಹೇಗೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ ಇದಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಿಸಿದಂತಹ ವಿಷಯವಾಗಿರೋದ್ರಿಂದ ಯು ಪಿ ಎಸ್ ಸಿ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅದರಲ್ಲೂ ಭಾರತ ಮತ್ತು ಉಗಾಂಡ ನಡುವಿನ ಸಂಬಂಧಗಳಿಗೆ ಸಂಬಂಧಿಸಿದಂತಹ ವಿಷಯವಾಗಿರುತ್ತದೆ. ಹಾಗಾದರೆ ಮೊದಲನೇ ಹಂತದಲ್ಲಿ 50 ವರ್ಷಗಳ ಹಿಂದೆ ಏನಾಗಿತ್ತು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಇವತ್ತಿಂದ ಸರಿಸುಮಾರು 50 ವರ್ಷಗಳ ಹಿಂದೆ ಉಗಾಂಡದ ಡಿಕ್ಟೇಟರ್ ಆದಂತಹ ಆಗಿನ ಸಂದರ್ಭದಲ್ಲಿ ಇದಿ ಅಮಿನ್ ಅವರು ಒಂದು ಘೋಷಣೆಯನ್ನು ಕೊಟ್ಟಿದ್ದರು. ಈಸ್ಟ್ ಆಫ್ರಿಕಾ ರಾಷ್ಟ್ರದಲ್ಲಿ ಇರುವಂತಹ ಭಾರತೀಯ ಸಮುದಾಯದವರು ಇವತ್ತು ಹೊರ ನಡೆಯಬೇಕು, ಅಂದರೆ ಇವತ್ತೇ ಹೊರ ಹೋಗಬೇಕು, ಹೋಗದೇ ಇದ್ದಂತಹ ಸಂದರ್ಭದಲ್ಲಿ ಅವರನ್ನು ಕೊಂದು ಹಾಕಲಾಗುತ್ತದೆ ಅನ್ನುವಂತಹ ಕರೆಯನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ 50,000 ಭಾರತೀಯರು ತಮ್ಮ ಮನೆ, ಮಠ, ಭೂಮಿಯನ್ನು ಬಿಟ್ಟು, ದೇಶವನ್ನು ಬಿಟ್ಟು ಹೊರ ನಡಿಬೇಕಾಗಿತ್ತು. ಆ ಸಂದರ್ಭದಲ್ಲಿ ಬಹಳಷ್ಟು ಜನ ಉಗಾಂಡವನ್ನು ಬಿಟ್ಟು ಅದರ ಸುತ್ತ ಇರುವಂತಹ ಕೀನ್ಯಾ ಹಾಗೂ ಕೆನಡಾ ರಾಷ್ಟ್ರಗಳಿಗೆ ಮೊರ ಹೋಗಿದ್ದರು. ಹಾಗೂ ಒಂದಿಷ್ಟು ಜನ ಯುನೈಟೆಡ್ ಕಿಂಗ್ಡಮಿಗೂ ಸಹ ಹೋಗಿ ನೆಲೆಸಿದಂತಹ ಸಂದರ್ಭವನ್ನು ನಾವು ನೋಡಿದ್ವಿ. 50 ವರ್ಷಗಳ ಹಿಂದೆ ನಡೆದಂತಹ ಈ ಒಂದು ಕೃತ್ಯ ಭಾರತೀಯರ ಮೇಲೆ ಇಡೀ ಪ್ರಪಂಚವನ್ನು, ಉಗಾಂಡವನ್ನು ಬಹುಮುಖ್ಯವಾಗಿ ಛೀಮಾರಿ ಮಾಡುವಂತಹ ಸನ್ನಿವೇಶಕ್ಕೆ ಒಳಪಡಿಸಿತ್ತು. ಇದೆಲ್ಲ ಆಗಿದ್ದು ಬಹುಮುಖ್ಯವಾಗಿ ಇತಿಹಾಸವನ್ನು ನೋಡಿದಾಗ ಮೊದಲನೇ ಹಂತದಲ್ಲಿ ಭಾರತೀಯರು 1895 ಉಗಾಂಡಕ್ಕೆ ಹೋಗಲು ಕಾರಣವಾಗಿದ್ದು ಆವಾಗಿನ ಇಂಪೀರಿಯಲ್ ಬ್ರಿಟಿಷ್ ಈಸ್ಟ್ ಆಫ್ರಿಕಾ ಕಂಪನಿ ಬಹುಮುಖ್ಯವಾಗಿ ಸುಮಾರು 350 ಜನರನ್ನು ಪಂಜಾಬ್ ರೀಜನಿಂದ ರೈಲ್ವೆ ಟ್ರ್ಯಾಕ್ ಕೆಲಸಕ್ಕೆ ಉಗಾಂಡದಕ್ಕೆ ಕರ್ಕೊಂಡು ಹೋಗಿರ್ತಾರೆ 1895. ತದನಂತರ ಮುಂದಿನ 6 ವರ್ಷಗಳಲ್ಲಿ ಸರಿಸುಮಾರು 32,000 ಜನ ಭಾರತೀಯರನ್ನು ಈ ಒಂದು ಈಸ್ಟ್ ಇಂಡಿಯಾ ಕಂಪನಿ ರೈಲ್ವೆ ಕೆಲಸಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಬಹಳಷ್ಟು ಜನ ಇಲ್ಲಿ ಗುಜರಾತಿ ವ್ಯಾಪಾರಸ್ಥರಾಗಿರ್ತಾರೆ. ಸೊ ಉಗಾಂಡದಲ್ಲಿ ಭಾರತೀಯ ಸಮುದಾಯ ನೆಲೆಸಲು ಮೂಲ ಕಾರಣವೇ ಇಂಪೀರಿಯಲ್ ಬ್ರಿಟಿಷ್ ಈಸ್ಟ್ ಆಫ್ರಿಕಾ ಕಂಪನಿ. ಆ ಭಾರತೀಯ ಸಮುದಾಯವನ್ನು ಉಗಾಂಡನ್ ಏಷಿಯನ್ಸ್ ಅಂತ ಕರಿತಾ ಇದ್ರು. ಹಾಗೆ ಉಗಾಂಡ 9 ಅಕ್ಟೋಬರ್ 1962 ಸ್ವತಂತ್ರತೆಯನ್ನು ಪಡ್ಕೊಳ್ತು. ಸ್ವತಂತ್ರ ಬಂದಂತಹ ಸಂದರ್ಭದಲ್ಲಿ ಆಗಿನ ರಾಷ್ಟ್ರಪತಿಯಾದಂತಹ ಇದಿ ಅಮಿನ್ 1971 ಅಧಿಕಾರವನ್ನು ಸ್ವೀಕರಿಸಿದಂತಹ ಸಂದರ್ಭದಲ್ಲಿ ಅವರಿಗೆ ಭಾರತೀಯರ ಮೇಲೆ ಬಹಳ ಕೋಪ ಇತ್ತು. ಯಾಕಂದರೆ ಭಾರತೀಯರು ಉಗಾಂಡಕ್ಕೆ ರೈಲ್ವೆ ಟ್ರ್ಯಾಕ್ ಹಾಕಕ್ಕೆ ಹೋದವರು ಬುದ್ಧಿವಂತಿಕೆ ಹಾಗೂ ಪರಿಶ್ರಮದಿಂದ ಇಂಡಸ್ಟ್ರಿಯಲ್ಲಿ ಡೆವಲಪ್ ಆಗ್ತಾರೆ. ಆದಂತಹ ಸಂದರ್ಭದಲ್ಲಿ ಅವರು ಒಂದಿಷ್ಟು ಆರ್ಥಿಕವಾಗಿ ಗಟ್ಟಿಗೊಳ್ಳುವಂತಹ ಸಂದರ್ಭವನ್ನು ಎದುರಾಗ್ತಾರೆ. ಅದರಿಂದಾಗಿ ದೇಶದ ಆರ್ಥಿಕ ವ್ಯವಸ್ಥೆಯೂ ಸಹ ಬೆಳೆಯುತ್ತೆ. ಆದರೆ ಇದಿ ಅಮ್ಮನಿಗೆ ಈ ಉಗಾಂಡನ್ ಏಷಿಯನ್ಸ್ಗಳ ವಿರುದ್ಧ ಇದ್ದಂತಹ ಒಂದಿಷ್ಟು ಹೊಟ್ಟೆ ಉರಿ, ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಪರಿಸ್ಥಿತಿಯನ್ನು ಉದ್ಭವಿಸಿತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ಇದಿ ಅಮಿನ್ 1971 ಅಧಿಕಾರವನ್ನು ಸ್ವೀಕರಿಸಿದಂತಹ ಸಂದರ್ಭದಲ್ಲಿ ಭಾರತೀಯರನ್ನು ಹೊರ ನಡೆಯುವಂತಹ ಕರೆಯನ್ನು ಕೊಟ್ಟಿದ್ದರು ಅನ್ನುವಂಥದ್ದು. ಸೊ ಇದೆಲ್ಲ ನಡೆದಂತಹದ್ದು ಪಾಸ್ಟ್, ಯಾಕಂದರೆ ಐತಿಹಾಸಿಕವಾಗಿ ನಡೆದಿರುವಂತಹ ಘಟನೆಗಳು. ಇವತ್ತಿನ ಸಂದರ್ಭದಲ್ಲಿ ಭಾರತ ಮತ್ತು ಉಗಾಂಡ ನಡುವಿನ ಸಂಬಂಧಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಮೊದಲನೇ ಹಂತದಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಐತಿಹಾಸಿಕವಾಗಿಯೂ ಭಾರತ ಮತ್ತು ಉಗಾಂಡ ನಡುವೆ ವ್ಯಾಪಾರದ ಸಂಬಂಧಗಳು ಇದ್ವು. ಆಗಿನ ಸಂದರ್ಭದಲ್ಲಿ ಭಾರತೀಯ ಗುಜರಾತಿಗಳು ಉಗಾಂಡಕ್ಕೆ ಕಾಟನ್ ಅಥವಾ ಹತ್ತಿಯನ್ನು ತಗೊಂಡು ಹೋಗ್ತಾಯಿದ್ರು. ಅದನ್ನು ಮಾರಾಟ ಮಾಡಿ ಅಲ್ಲಿಂದ ಆನೆಯ ದಂತ, ಬಂಗಾರ ಮತ್ತು ಒಂದಿಷ್ಟು ಪ್ರಿಷಿಯಸ್ ಮೆಟಲ್ಸ್ಗಳನ್ನು ತಗೊಂಡು ಹಿಂತಿರುಗಿ ಬರ್ತಾಯಿದ್ರು. ಆ ಒಂದು ವ್ಯಾಪಾರ ಅನ್ನುವಂಥದ್ದು ಅಮಿನ್ ಇಲ್ಲದೇ ಇರುವವರೆಗೂ ಚೆನ್ನಾಗೇ ನಡೀತಾ ಇತ್ತು. ತದನಂತರ ಮುಂದಿನ ದಿನಗಳಲ್ಲಿ 1995 ಸರಿಸುಮಾರು $58 ಮಿಲಿಯನ್ ಇದ್ದಂತಹ ಭಾರತ ಮತ್ತು ಉಗಾಂಡ ನಡುವಿನ ವ್ಯಾಪಾರ
2020ರಷ್ಟೊತ್ತಿಗೆ $1 ಬಿಲಿಯನ್ಗೆ ಏರಿಕೆ ಆಗಿರುವಂಥದ್ದು ಎರಡು ರಾಷ್ಟ್ರಗಳ ನಡುವಿನ ವ್ಯಾಪಾರ ಸಂಬಂಧಗಳಲ್ಲಿ ಆದಂತಹ ಹೆಚ್ಚಳ ಅಂತ ಹೇಳಬಹುದು. ಉಗಾಂಡ ಮತ್ತು ಭಾರತ ಕಾಮನ್ವೆಲ್ತ್ ರಾಷ್ಟ್ರಗಳ ಗುಂಪಿಗೆ ಸೇರಿದಂತಹ ರಾಷ್ಟ್ರಗಳಾಗಿದ್ದು ಈ ಕಾಮನ್ವೆಲ್ತ್ ರಾಷ್ಟ್ರಗಳ ಅಥವಾ ಸಮೂಹದಲ್ಲಿ 56 ರಾಷ್ಟ್ರಗಳು ಏನಿದವೋ ಇವು ಬಹುಮುಖ್ಯವಾಗಿ ಎಲ್ಲರನ್ನೂ ಒಗ್ಗೂಡಿಸುವಂತಹ ಒಂದು ವಿಷಯವಾಗಿರುತ್ತದೆ. ಹಾಗೆ ಈ ಕಾಮನ್ವೆಲ್ತ್ ರಾಷ್ಟ್ರಗಳಲ್ಲಿ ಅತಿ ದೊಡ್ಡ ಎಕಾನಮಿ ಇರುವಂಥದ್ದು ಯು ಕೆದು. ಆ್ಯಂಡ್ ಯು ಕೆ 2021ರಲ್ಲಿ ನಾನ್ ಆಫ್ರಿಕನ್ ಕಂಟ್ರಿ ಆಗಿದ್ದು, ಅಂದರೆ ಆಫ್ರಿಕಾ ಖಂಡದಲ್ಲಿ ಇಲ್ಲದೇ ಇದ್ದಂತಹ ರಾಷ್ಟ್ರಗಳಲ್ಲಿ ಆಫ್ರಿಕನ್ ಕಾಂಟಿನೆಂಟಲ್ ಫ್ರೀ ಟ್ರೇಡ್ ಅಗ್ರಿಮೆಂಟ್, ನೆನ್ಪಿಟ್ಕೊಳ್ಳಿ ಬಹಳ ಇಂಪಾರ್ಟೆಂಟ್ ಇದು. ಸೊ ಆಫ್ರಿಕನ್ ಕಾಂಟಿನೆಂಟಲ್ ಫ್ರೀ ಟ್ರೇಡ್ ಅಗ್ರಿಮೆಂಟ್, ಇದು ಬಹುಮುಖ್ಯವಾಗಿ ಬರೀ ಆಫ್ರಿಕಾ ರಾಷ್ಟ್ರಗಳಿಗೆ ಸೇರಿದಂತಹ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿತ್ತು. ಈಗ ಮೊದಲನೆಯ ನಾನ್ ಆಫ್ರಿಕನ್ ಕಂಟ್ರಿ ಯಾವ್ದು ಸೈನ್ ಮಾಡಿದೆ ಅಂದರೆ ಯು ಕೆ ಅಂತ ಹೇಳಬಹುದು. ಸೊ ಈ ಒಂದು ಅಗ್ರಿಮೆಂಟನ್ನು ಸೈನ್ ಮಾಡಿದಂತಹ ಸಂದರ್ಭದಲ್ಲಿ ರಾಷ್ಟ್ರಗಳು ಅಥವಾ ಹೊರರಾಷ್ಟ್ರಗಳು ಸಹ ಆಫ್ರಿಕಾದಲ್ಲಿ ಇರುವಂತಹ ಸುಮಾರು $3 ಟ್ರಿಲಿಯನ್ ಮಾರ್ಕೆಟನ್ನು ಲಾಭವನ್ನು ಪಡ್ಕೊಳ್ಳಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಸೊ ಹೀಗೆ ಇರುವಂತಹ ಲಾಭವನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಎಲ್ಲ ರಾಷ್ಟ್ರಗಳು ಮುಂದಾಗಬಹುದು, ಅದರಲ್ಲಿ ಭಾರತ ಮತ್ತು ಕೆನಡಾವೂ ಸಹ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಹಳೇದು ಏನಾಗಿದೆ ಅನ್ನುವಂಥದ್ದನ್ನು ಆಲೋಚಿಸೋದನ್ನು ಅಥವಾ ಆಗಿರುವಂತಹ ಕರಾಳವನ್ನು ಹಿಂದಿಕ್ಕಿ ಮುಂದಿನ ದಿನಗಳಲ್ಲಿ ಇಂಡಿಯಾ ಮತ್ತು ಉಗಾಂಡ ರಾಷ್ಟ್ರಗಳ ನಡುವಿನ ಸಂಬಂಧಗಳು ಗಟ್ಟಿಕೊಳ್ಳುವಂತಹ ಕಡೆಗೆ ಪ್ರಯತ್ನಗಳನ್ನು ನಡೆಸಬೇಕು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಸ್ತಾಪವನ್ನು ಇಲ್ಲಿ ಬಹುಮುಖ್ಯವಾಗಿ ಇಡುತ್ತಿರುವುದನ್ನು ನಾವು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಒಂದು ಆರ್ಟಿಕಲ್, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಆರ್ ವೆಲ್ಫೇರ್ ಡಿಬೇಟ್. ಈ ಒಂದು ಆರ್ಟಿಕಲಲ್ಲಿ ಬಹುಮುಖ್ಯವಾಗಿ ನಾವು ಮಾತಾಡ್ತಿರುವಂತಹ ಚರ್ಚೆ ಫ್ರೀ ಬಿಸಿಗೆ ಸಂಬಂಧಿಸಿದಂಥದ್ದು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಹಿಂದಿನ ಸುದ್ದಿ ವಿಶ್ಲೇಷಣೆಯಲ್ಲೂ ನಾನು ಚರ್ಚೆ ಮಾಡಿದ್ದೆ ಫ್ರೀ ಬೀಸ್ ಅಂದರೆ ಏನು ಅನ್ನುವಂಥದ್ದು. ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಪೊಲಿಟಿಕಲ್ ಪಾರ್ಟೀಸು ಎಲೆಕ್ಷನ್ಸ್ ಬಂದಂತಹ ಸಂದರ್ಭದಲ್ಲಿ ರಾಜಕೀಯ ನಾಯಕರು ಜನರಿಗೆ ಒಂದಿಷ್ಟು ನಾನು ಅಧಿಕಾರಕ್ಕೆ ಬಂದರೆ ಈ ಕೆಲಸಗಳನ್ನು ಮಾಡ್ತೀನಿ, ವಿದ್ಯುತ್ ಪೂರೈಸುವಂಥದ್ದು ಅಥವಾ ಸಾಲ ಮನ್ನಾ ಮಾಡುವಂಥದ್ದು ಅಥವಾ ಟಿ ವಿ ಕೊಡುವಂಥದ್ದು, ಈ ರೀತಿಯ ಒಂದು ಆಶ್ವಾಸನೆಗಳನ್ನು ಏನು ಕೊಡ್ತಾರೋ ಅದನ್ನು ನಾವು ಫ್ರೀ ಬೀಸ್ ಅಂತ ಕರಿತೀವಿ. ಸೊ ಈ ಫ್ರೀ ಬೀಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಮೊದಲನೇ ಹಂತದಲ್ಲಿ ಪ್ರಧಾನಮಂತ್ರಿಯವರು ಇದು ಅಪೋಸಿಷನ್ ಪಾರ್ಟಿಯವರು ಮಾಡ್ತಾ ಇರುವಂತಹ ತಪ್ಪು ಕಲ್ಪನೆ, ಜನರಿಗೆ ಸುಳ್ಳು ಹೇಳ್ತಾ ಇರೋದು ಅನ್ನುವಂತಹ ಮಾತನ್ನು ಹೇಳಿದರು. ತದನಂತರ ಸರ್ವೋಚ್ಚ ನ್ಯಾಯಾಲಯದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆದಂತಹ ಎನ್ ವಿ ರಮಣ ಅವರು ಸಹ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದರು. ಆ ಒಂದು ನಿಟ್ಟಿನಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಒಂದು ಕಮಿಟಿಯ ರಚನೆಯನ್ನು ಮಾಡ್ತಾ ಇದೆ. ಆ ಕಮಿಟಿ ಬಹುಮುಖ್ಯವಾಗಿ ರೆಕಮೆಂಡೇಷನ್ಸ್ಗಳನ್ನು ಕೊಡಲಿದೆ ಸರ್ಕಾರ ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಒಂದು ಕಡೆ ಯಾವ ರೀತಿಯಲ್ಲಿ ಕಾನೂನು ಅಥವಾ ಯಾವ ರೀತಿಯ ವ್ಯವಸ್ಥೆ ದೇಶದಲ್ಲಿ ನಡಿಬೇಕು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಕೆಲಸವನ್ನು ನಡೆಸಬೇಕಾಗಿದೆಯೇ ಹೊರತು ಜುಡಿಷರಿ ಅಲ್ಲ. ಯಾಕಂದರೆ ಜುಡಿಷರಿ ನ್ಯಾಯಾಂಗ ವ್ಯವಸ್ಥೆಯನ್ನು ನೋಡಿಕೊಳ್ಳುವಂತಹ ಒಂದು ಸಿಸ್ಟಮ್. ಇಲ್ಲಿ ಫ್ರೀ ಬಿಸಿಗೆ ಸಂಬಂಧಿಸಿದಂತೆ ಯಾವುದೇ ಒಂದು ಕಾನೂನನ್ನು ತರುವಂತಹ ವ್ಯವಸ್ಥೆ ಆಗಿರಬಹುದು ಅದು ಸರ್ಕಾರದ ಲೆಜಿಸ್ಲೇಟಿವ್ ಅಂಗವಾಗಿರುತ್ತದೆ ಅಥವಾ ಲೆಜಿಸ್ಲೇಟಿವ್ ಶಾಖೆ ಆಗಿರುತ್ತದೆ. ಈ ಲೆಜಿಸ್ಲೇಟಿವ್ ಶಾಖೆಯಲ್ಲಿ ಜುಡಿಷರಿ ಓವರ್ ರೀಚ್ ಮಾಡುವಂಥದ್ದು ದೇಶಕ್ಕೆ ಒಳಿತಲ್ಲ ಅನ್ನುವಂಥದ್ದು ಮೊದಲನೆಯ ವಿಚಾರ ಹಾಗೂ ವಿರೋಧವನ್ನು ಇಲ್ಲಿ ವ್ಯಕ್ತಪಡಿಸಲು ಪ್ರಯತ್ನಿಸ್ತಿರುವಂಥದ್ದು. ಎರಡನೇ ಹಂತದಲ್ಲಿ ಯಾವುದು ಫ್ರೀ ಬೀಸ್ ಆಗಿರುತ್ತದೆ ಯಾವುದು ಅಲ್ಲ ಅನ್ನುವಂತಹ ಪ್ರಶ್ನೆ ಇನ್ನೂ ದೊಡ್ಡದಾಗಿರುವಂಥದ್ದು. ಯಾಕಂದರೆ ದೇಶದಲ್ಲಿ ಇರುವಂತಹ ಬಹುದೊಡ್ಡವಾದಂತಹ ವರ್ಗ, ವಲ್ನರಬಲ್ ಸೆಕ್ಷನ್ ಆಫ್ ಪಾಪ್ಯುಲೇಷನ್ ಅಥವಾ ಬಡ ಕುಟುಂಬ ಹಾಗೂ ಬಡವರು ಇರುವಂತಹ ಸನ್ನಿವೇಶಗಳು ಹೆಚ್ಚಿರುವಂತಹ ಕಾರಣಕ್ಕೆ ಇವರಿಗೆ ಸಿಗುವಂತಹ ನ್ಯಾಯ ಅಥವಾ ಆಶ್ವಾಸನೆ ಯಾರು ಕೊಡ್ತಾರೆ? ಯಾಕಂದರೆ ಪ್ರತಿಯೊಬ್ಬ ಮಾನವ ಬದುಕುವಂಥದ್ದು ಹೋಪ್ ಮೇಲೆ, ನಂಬಿಕೆಯ ಮೇಲೆ, ಮುಂದೊಂದು ದಿನ ಅವನ ಜೀವನ ಬದಲಾಗುತ್ತೆ ಅಂತ. ಸೊ ಈ ರೀತಿಯ ಎಲೆಕ್ಷನ್ ಸಂದರ್ಭದಲ್ಲಿ ಕೊಡುವಂತಹ ಆಶ್ವಾಸನೆಗಳು ಏನಿದ್ದಾವೆ ಅವುಗಳನ್ನು ಜೆನ್ಯೂನ್ ಮಾಡುವಂತಹ ಕಡೆಗೆ ಕೆಲಸ ಮಾಡಬೇಕೇ ಹೊರತು ಈ ರೀತಿಯಾಗಿ ಬ್ಯಾನ್ ಮಾಡೋದ್ರಿಂದ ಜನರಿಗೆ ಇರುವಂತಹ ಹೋಪನ್ನು ಹೇಗೆ ನಾವು ಕಸ್ಕೊಳ್ಳಲು ಸಾಧ್ಯವಾಗುತ್ತದೆ? ಕಸ್ಕೊಂಡ್ರೆ ಹೇಗೆ ಬದುಕ್ತಾರೆ? ಅದರ ಬದಲಿಗೆ ರಾಜಕೀಯ ನಾಯಕರು ಮ್ಯಾನಿಫೆಸ್ಟೋಲ್ಲಿ ಕೊಡುವಂತಹ ಆಶ್ವಾಸನೆಗಳನ್ನು ಪೂರೈಸಿದಾರ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಕೇಳಬಹುದು. ಬಟ್ ಅದ್ರ ಬಗ್ಗೆ ಯಾರು ಪ್ರಶ್ನೆ ಕೇಳಲ್ಲ, ಅದು ಸೆಕೆಂಡರಿ.
ಅದನ್ನು ಅದು ಡಿಬೇಟಬಲ್ ಕಾನ್ಸೆಪ್ಟ್, ಅದರಲ್ಲಿ ಹೋಗೋದು ಬೇಡ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಆಕ್ಚುಲಿ ಸರ್ವೋಚ್ಚ ನ್ಯಾಯಾಲಯವು ಸುಬ್ರಹ್ಮಣ್ಯಂ ಬಾಲಾಜಿ ವರ್ಸಸ್ ಗೌರ್ಮೆಂಟ್ ಆಫ್ ತಮಿಳ್ನಾಡು ಅನ್ನುವಂತಹ ಒಂದು ಕೇಸ್ನಲ್ಲಿ 2013 ಕೇಸ್ ನಡೆದಿತ್ತು. ಆ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಈ ರೀತಿಯ ಫ್ರೀಬೀಸಿಗೆ ಸಂಬಂಧಿಸಿದಂತೆ ಒಂದು ತೀರ್ಪನ್ನು ಕೊಟ್ಟಿತ್ತು. ಟೆಲಿವಿಷನ್ ಸೆಟ್ಸ್ ಅಥವಾ ಕನ್ಸ್ಯೂಮರ್ ಗೂಡ್ಸ್ಗಳು ಏನು ಇವತ್ತು ಕೊಡಲಾಗ್ತಿದೆಯೋ ವೋಟರ್ಸಿಗೆ, ಅದರಲ್ಲಿ ಬಹುಮುಖ್ಯವಾಗಿ ಹೆಣ್ಣುಮಕ್ಕಳು, ರೈತರು ಮತ್ತು ಬಡ ಕುಟುಂಬಕ್ಕೆ ಸೇರಿದಂತಹ ಜನರಾಗಿರ್ತಾರೆ, ಇವೆಲ್ಲವೂ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಕೆಳಗಡೆ ಇರುವಂತಹ ಪ್ರಾವಧಾನ. ಯಾಕಂದರೆ ಅವರ ಏಳಿಗೆಗೋಸ್ಕರ ಕೆಲಸ ಮಾಡುವ ಅವಶ್ಯಕತೆ ಇದೆ. ಸೊ ಹಾಗೆ ಇದ್ದಂತಹ ಸಂದರ್ಭದಲ್ಲಿ ಎಲ್ಲಿಯವರೆಗೂ ಪಬ್ಲಿಕ್ ಫಂಡನ್ನು ಲೆಜಿಸ್ಲೇಚರ್ ಅನುಮತಿ ಪಡ್ಕೊಂಡು ಈ ಎಲ್ಲ ಕ್ರಿಯೆಗಳನ್ನು ಅಥವಾ ಕ್ರಿಯೆಗಳನ್ನು ನಡೆಸಲಾಗುತ್ತೋ ಅಲ್ಲಿಯವರೆಗೆ ಅದು ಇಲ್ಲಿಗಲ್ ಅಲ್ಲ ಅನ್ನುವಂತಹ ಮಾತನ್ನು ಹೇಳಿತ್ತು. ಸೊ ಆ ಕರಪ್ಟ್ ಪ್ರಾಕ್ಟೀಸಸ್ ಅನ್ನುವಂತಹ ಏನು ಹೊಸ ಬಣ್ಣ ಇವತ್ತು ಕೊಡಲು ಪ್ರಯತ್ನಿಸ್ತಿದ್ದಾರೋ ಅದು ನಿಜವಾಗಿಯೂ ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಇರುವಂತಹ ಪ್ರಾವಧಾನವನ್ನು ಇಂಪ್ಲಿಮೆಂಟ್ ಮಾಡುವಂತಹ ಒಂದು ಪ್ರಯತ್ನ ಎಲೆಕ್ಷನ್ಸ್ ಮೂಲಕ ಆದರೂ ಆಗ್ತಾ ಇದೆ ಅನ್ನುವಂಥದ್ದು. ಹಾಗೆ ಈ ಎಲೆಕ್ಷನ್ಗೆ ಸಂಬಂಧಿಸಿದಂತೆ ಆಗ್ತಾ ಇರುವಂತಹ ಇಲ್ಲಿಗಲ್ ಆ್ಯಕ್ಟಿವಿಟೀಸನ್ನು ತಡೆಹಿಡಿಯೋದಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡೆಲ್ ಕೋಡ್ ಆಫ್ ಕಂಡಕ್ಟನ್ನು ತಂದಿದೆ. ಆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ಸಂದರ್ಭದಲ್ಲಿ ಯಾವುದೇ ಕರಪ್ಟ್ ಪ್ರಾಕ್ಟೀಸಸ್ಗಳನ್ನು ಅಥವಾ ಒಂದಿಷ್ಟು ವಿಷಯಗಳನ್ನು ತಡೆಹಿಡಿಯುವಂಥದ್ದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಅಧಿಕಾರವಿರುವಂಥದ್ದು. ಸೊ ಇಲ್ಲಿ ಒಟ್ಟಾರೆ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು ಫ್ರೀ ಬೀಸ್ ಇವತ್ತು ದೇಶಕ್ಕೆ ಅತ್ಯವಶ್ಯಕವಾಗಿದೆ. ಯಾಕಂದರೆ ವಲ್ನರಬಲ್ ಸೆಕ್ಷನ್ಸಿಗೆ ಸಿಗಬೇಕಾದಂತಹ ನ್ಯಾಯ ಮತ್ತು ಸಿಗಬೇಕಾದಂತಹ ವ್ಯವಸ್ಥೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೈಗೊಳ್ಳುವಂತಹ ಎಲೆಕ್ಷನ್ಸ್ನ ಸಂದರ್ಭದಲ್ಲಿ ರಾಜಕೀಯ ನಾಯಕರು ಅಟ್ಲೀಸ್ಟ್ ಜವಾಬ್ದಾರಿಯುತವಾಗಿ ಮುಂದೆ ಬರ್ತಾರೆ. ಆ ಜವಾಬ್ದಾರಿಯುತವಾಗಿ ಕೊಟ್ಟಂತಹ ಮಾತುಗಳನ್ನು ನಿಲ್ಲಿಸ್ತಾ ಇದ್ದಾರಾ ಅಥವಾ ಆ ಮಾತುಗಳಿಗೆ ನಿಂತ್ಕೊತಾ ಇದ್ದಾರಾ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಕೇಳಬೇಕಾಗಿದೆಯೇ ಹೊರತು ಫ್ರೀಬೀಸನ್ನು ತೆಗೆದುಹಾಕುವಂತಹ ಕಡೆಗೆ ಅಲ್ಲ ಅನ್ನುವಂತಹ ಮಾತನ್ನು ಇಲ್ಲಿ ಬಹುಮುಖ್ಯವಾಗಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಒಂದು ಆರ್ಟಿಕಲ್ ಡಯಲಿಂಗ್ ರೈಟ್. ನಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಸರ್ಕಾರ 5G ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ಆಪ್ಷನನ್ನು ಮಾಡಿದೆ. ಈ ಸ್ಪೆಕ್ಟ್ರಮ್ ಆಪ್ಷನ್ನಿಂದಾಗಿ ದೇಶದಲ್ಲಿ ಇಂಟರ್ನೆಟ್ ಕನೆಕ್ಟಿವಿಟಿ ಸ್ಪೀಡ್ ಹಾಗೂ ಜನರಿಗೆ ಹೊಸ ಡಿಜಿಟಲ್ ಯುಗದ ಲಾಭಗಳನ್ನು ಪಡ್ಕೊಳ್ಳಲು ಸಾಧ್ಯವಾಗುತ್ತದೆ. ಈ 5G ಟೆಕ್ನಾಲಜಿ ಸ್ಪೆಕ್ಟ್ರಮ್ ಬಹುಮುಖ್ಯವಾಗಿ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಬಹುಮುಖ್ಯಕರವಾಗಿರುತ್ತದೆ. ಇದಲ್ಲದೆ GS ಪೇಪರ್ 2 ಎಕಾನಮಿಗೂ ಇದು ಬಹುಮುಖ್ಯಕರವಾಗಿರುವಂಥದ್ದು. ಈ 5G ಟೆಕ್ನಾಲಜಿ ಸ್ಪೆಕ್ಟ್ರಮ್ ಆಪ್ಷನ್ನಲ್ಲಿ ಮೊದಲನೇ ಸ್ಥಾನವನ್ನು ಜಿಯೋ ಪಡ್ಕೊಂಡಿರುತ್ತದೆ. ಸುಮಾರು 88,000 ಕೋಟಿ ಹಣಕ್ಕೆ 48% ಏರ್ವೇವ್ಸನ್ನು ಖರೀದಿ ಮಾಡಿರುವಂಥದ್ದು. ಎರಡನೇ ಹಂತದಲ್ಲಿ ಭಾರತಿ ಏರ್ಟೆಲ್ ಇರುತ್ತದೆ. ಮೂರನೇ ಸ್ಥಾನದಲ್ಲಿ ವೊಡಾಫೋನ್ ಬಂದಿರುವಂಥದ್ದು. ಸೊ ಹೀಗೆ ಬಹಳಷ್ಟು ಕಂಪನಿಗಳು ಈ 5G ಟೆಕ್ನಾಲಜಿ ಆಪ್ಷನ್ನಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗಿದೆ. ಸಾಧ್ಯವಾಗಲು ಮೂಲ ಕಾರಣಗಳೇನು? ಮೊದಲನೇ ಹಂತದಲ್ಲಿ ಯಾಕಂದರೆ ಟೆಲಿಕಾಂ ಕಂಪನಿಯೇ ಬಹಳ ದೊಡ್ಡ ಮಟ್ಟದಲ್ಲಿ ಸಾಲದ ಹೊರೆ ಕೆಳಗಡೆ ಸಿಕ್ಕಾಕೊಂಡಿದ್ರು. ಇವರಿಗೆ ಸರ್ಕಾರದ ಕಡೆಯಿಂದ 4 ವರ್ಷದ ಮೊರಾಟೋರಿಯಂ ಸಿಕ್ತು. ಸೊ 4 ವರ್ಷದವರೆಗೆ ತಾವು ತಮ್ಮ ಸಾಲಗಳನ್ನು ತೀರಿಸಬಹುದು ಇಂಟ್ರೆಸ್ಟ್ ಇಲ್ಲದೆ ಅನ್ನುವಂಥದ್ದು. ಎರಡನೇ ಹಂತದಲ್ಲಿ ಭಾರತ ಸರ್ಕಾರ ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂ ಅನ್ನುವಂತಹ ಒಂದು ಡೆಫಿನೇಷನನ್ನು ಬದಲಾಯಿಸಿತು. ಈ ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂಗೆ ಸಂಬಂಧಿಸಿದಂತೆ ಆ್ಯಕ್ಚುಲಿ ಹಿಂದಿನ ವರ್ಷ ಬಹಳ ಚರ್ಚೆಯಲ್ಲಿತ್ತು. ಸಿ ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂ ಬಹುಮುಖ್ಯವಾಗಿ ಸರ್ಕಾರಕ್ಕೆ ಕಟ್ಟುವಂತಹ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಟೆಲಿಕಾಂ ಕಂಪನಿಗಳ ರೆವಿನ್ಯೂವನ್ನು ಯಾವ ಆಧಾರದ ಮೇಲೆ ತಗೊಳ್ತಾ ಇದ್ರು ಅನ್ನುವಂಥದ್ದು. ಉದಾಹರಣೆಗೆ ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂವಲ್ಲಿ ಕಂಪನಿಗಳು ಗ್ರಾಹಕರಿಂದ ಬರುವಂತಹ ಲಾಭ ಎಕ್ಸ್ ಆಗಿರುತ್ತದೆ. ಆ ಕಂಪನಿಗಳು ಯಾವುದಾದರೂ ಪ್ರಾಪರ್ಟಿ ಖರೀದಿ ಮಾಡಿದಂತಹ ಸಂದರ್ಭದಲ್ಲಿ ಅದರಿಂದ ಬರುವಂತಹ ಲಾಭ ವೈ ಆಗಿರುತ್ತದೆ. ಆ್ಯಂಡ್ ಬೇರೆ ಇನ್ವೆಸ್ಟ್ಮೆಂಟ್ಸ್ಗಳು ಏನು ಮಾಡಿರ್ತಾರೋ ಅದು ಝೆಡ್ ಆಗಿರುತ್ತದೆ. ಈಗ ಸರ್ಕಾರ ಏನು ಹೇಳ್ತಿತ್ತು, ಈ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಮೂರೂ ಸೇರಿಕೊಂಡು ಇದರ ಒಂದಿಷ್ಟು ಪರ್ಸೆಂಟೇಜ್ ಹಣವನ್ನು ಟ್ಯಾಕ್ಸನ್ನಾಗಿ ಕಟ್ಟಬೇಕು ಅನ್ನುವಂತಹ ಮಾತನ್ನು ಹೇಳಿತ್ತು. ಆದರೆ ಕಂಪನಿಗಳು ನಾವು ಮಾಡುವಂತಹ ಹೂಡಿಕೆ, ನಾವು ಖರೀದಿ ಮಾಡಿದಂತಹ ಪ್ರಾಪರ್ಟಿಗಳಿಂದ ಬರುವಂತಹ ಲಾಭ ಏನಕ್ಕೆ ನಾವು ಟ್ಯಾಕ್ಸ್ ಕಟ್ಟಬೇಕು ಅನ್ನುವಂತಹ ಮಾತನ್ನು ಟೆಲಿಕಾಂ ಅಥಾರಿಟಿ ಟ್ರಯಾ ವಿರುದ್ಧ ತಮ್ಮ ವಾಗ್ದಾನವನ್ನು ಮಾಡ್ತಾ ಇದ್ರು. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಈ ಟೆಲಿಕಾಂ ಕಂಪನಿಗಳಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಆ ಒಂದು ಡೆಫಿನೇಷನನ್ನು ಬದಲಾಯಿಸಿ ಹೆಚ್ಚಿನ ಆದಾಯ ಅಥವಾ ಹೆಚ್ಚಿನ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಗಟ್ಟಿಪಡಿಸುವಂತಹ ಕಡೆಗೆ ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂವನ್ನು ಸಹ ಬದಲಾಯಿಸಿದೆ. ಇದರಿಂದಾಗಿ ಇವತ್ತು ನಾವು 5G ಆಪ್ಷನ್ನಲ್ಲಿ ಒಂದಿಷ್ಟು ಪ್ಲೇಯರ್ಸ್ಗಳು ಅಥವಾ ಕಂಪನಿಗಳು ಪಾಲ್ಗೊಳ್ಳುವಂತಹದ್ದು ಹೆಚ್ಚಾಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ.
ಮೊದಲನೆಯ ಮುಖ್ಯವಾದ ವಿಷಯ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಎರಡನೇ ಹಂತದಲ್ಲಿ ಒಂದಿಷ್ಟು ಸ್ಪೆಕ್ಟ್ರಮ್ಗಳನ್ನು ಇಲ್ಲಿ ಮಾರಾಟ ಮಾಡಲಾಗಿದೆ. ಉದಾಹರಣೆಗೆ 26 GHz ಸ್ಪೆಕ್ಟ್ರಮನ್ನು ಒಂದು ಕಂಪನಿ ಖರೀದಿ ಮಾಡಿರುವಂಥದ್ದು. ಯಾವುದದು? ಅದಾನಿ ಗ್ರೂಪ್. ಯಾಕಂದರೆ ಹೊಸದಾಗಿ ಟೆಲಿಕಾಮ್ ಕಂಪನಿಯಲ್ಲಿ ಬರ್ತಿರುವಂಥ ಈ 26 GHz ಬ್ಯಾಂಡ್ ಏನಿದೆ 5G ಸರ್ವೀಸಸ್ನಲ್ಲಿ, ಇದು ಅತ್ಯುತ್ತಮವಾಗಿರುವಂಥದ್ದು, ಬಹಳ ಉತ್ತಮವಾದಂತಹ ಸರ್ವೀಸಸ್ ಇದರಿಂದ ಸಿಗುತ್ತದೆ. ಆದರೆ 600 MHz ಯಾರು ತಗೊಂಡೇ ಇಲ್ಲ, 60% 700 MHz ಯಾರೂ ಖರೀದಿನೇ ಮಾಡಿಲ್ಲ. ಹೀಗೆ ಆಗದೇ ಇದ್ದಂತಹ ಅಥವಾ ಖರೀದಿ ಆಗದೇ ಇರುವಂತಹ ಏನು ಬ್ಯಾಂಡ್ವಿಡ್ತ್ಗಳು ಇದ್ದಾವೆ, ಇವು ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು 5G ಟೆಕ್ನಾಲಜಿಯ ಲಾಭವನ್ನು ತಗೊಂಡು ಹೋಗೋದ್ರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಬ್ಯಾಂಡ್ವಿಡ್ತ್ಗಳು. ಈಗ ಇರುವಂತಹ ಹಣ ಅಥವಾ ಇರುವಂತಹ ರೇಟಿಗೆ ಕಂಪನಿಗಳು ಖರೀದಿ ಮಾಡಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಇದನ್ನು ರ್ಯಾಷನಲೈಸ್, ಯಾಕಂದರೆ ಕಡಿಮೆ ಮಾಡಿದಾಗ ಆಬ್ವಿಯಸ್ಲಿ ಯಾರಾದರೂ ಮುಂದೆ ಬಂದೇ ಬರ್ತಾರೆ. ಸೊ ರ್ಯಾಷನಲೈಸ್ ಮಾಡೋದ್ರಿಂದ ಈ ಬ್ಯಾಂಡ್ವಿಡ್ತನ್ನು ಸಹ ನಾವು ಚಾಲನೆಯಲ್ಲಿ ಇಡಲು ಸಾಧ್ಯವಾಗುತ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ದೇಶದ ಸಂಪತ್ತು ಏನು ಬ್ಯಾಂಡ್ವಿಡ್ತ್ಗಳಿದ್ದಾವೆ ಇವು ಉಪಯೋಗಿಸದೇ ಇರೋದಕ್ಕಿಂತ ಯಾವುದೋ ಒಂದು ಹಣ ಅಥವಾ ಯಾವುದೋ ಒಂದು ರೇಟ್ನ ಮೇಲೆ ಉಪಯೋಗಿಸಿ ಜನರಿಗೆ ಲಾಭ ಕೊಡುವಂಥದ್ದು ಉತ್ತಮ ಆಗಿರ್ತದೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಏನು ಬ್ಯಾಂಡ್ವಿಡ್ತ್ಗಳು ತಗೊಂಡಿಲ್ಲ ಅಥವಾ ಏನು ಬ್ಯಾಂಡ್ವಿಡ್ತ್ಗಳು ಅರ್ಧ ತಗೊಂಡಿದ್ದಾರೆ, ಅವುಗಳಲ್ಲಿ ಒಂದಿಷ್ಟು ರೇಟ್ ರ್ಯಾಷನಲೈಸೇಷನ್ ಮಾಡಿ ಕಂಪನಿಗಳಿಗೆ ಉತ್ತೇಜಿಸಿ ಅವುಗಳನ್ನು ಸಹ ಚಾಲನೆಗೆ ತರುವಂತಹ ಕಡೆಗೆ ಪ್ರಯತ್ನಗಳನ್ನು ನಡೆಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಬಹುಮುಖ್ಯವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸಿರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಹೊಸ ವಿಷಯಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.